ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹಲೋ. ಹಾ ಹೇಳಮ್ಮ. ಕರ್ಣ ಹೇಗಿದೆಯೋ? ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದೆಯಾ? ನಿಜ ಹೇಳಬೇಕು ಅಂದ್ರೆ ನಾನು ಚೆನ್ನಾಗಿಲ್ಲ ಕಣೋ. ಯಾಕಮ್ಮ, ಏನಾಯ್ತು? ಸರಿಯಾಗಿ ನಿದ್ರೆ ಬರ್ತಿಲ್ಲ, ಊಟ ಸೇರ್ತಿಲ್ಲ, ಏನೋ ಒಂಥರ ಆತಂಕ ಕಣೋ. ಮತ್ತೆ ಆ ಮುನೇಂದ್ರ ಕಡೆಯವರು ನಿನಗೇನಾದರೂ ತೊಂದರೆ ಕೊಡ್ತಾ ಇದ್ದಾರಾ? ತೊಂದರೆ ಆಗ್ತಿರೋದು ಮಿನಿಸ್ಟ್ರಿಂದ ಅಲ್ಲ ಕಣೋ, ನೀನ್ ನನ್ ಜೊತೆ ಇಲ್ಲ ಅನ್ನೋ ನೋವಿಂದ. ನೀನ್ ಇಲ್ದೆ ಒಂಥರ ಸಂಕಟ ಆಗ್ತಿದೆ ಕಣೋ. ಕರ್ಣ, ನಿನ್ ನೋಡ್ಬೇಕು ಅಂತ ಅನ್ನಿಸ್ತಿದೆ. ನನಗೂ ನಿನ್ನನ್ನು ನೋಡ್ಬೇಕು ಅಂತ ಅನ್ನಿಸ್ತಿದೆ ಅಮ್ಮ. ಆದ್ರೆ ಏನ್ ಮಾಡ್ಲಿ, ಇವರನ್ನೆಲ್ಲ ಬಿಟ್ಟು ಬರೋಕಾಗಲ್ವಲ್ಲಮ್ಮ. ನೀನ್ ಯಾವಾಗ್ಲೂ ಅಲ್ಲಿ ಬಗ್ಗೆನೆ ಯೋಚನೆ ಮಾಡ್ತೀಯ ಕಣೋ. ನಿಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡಲ್ವಾ ನೀನು? ಇದೇನಮ್ಮ ಹೀಗೆ ಹೇಳ್ತಾ ಇದೀಯಾ? ನಿನ್ನ ನಾನು ನೆನೆಸ್ಕೊಳ್ದಿರೋ ದಿನ ಇಲ್ಲ, ಕ್ಷಣ ಇಲ್ಲ. ಬೆಳಗ್ಗೆ ಏಳುವಾಗ್ಲಿಂದ ಹಿಡಿದು ರಾತ್ರಿ ದಿಂಬಿಗೆ ತಲೆ ಕೊಟ್ಟು ಮಲಗೋವರೆಗೂ ನೀನ್ ನನ್ನ ಜೊತೆ ಮಾತಾಡಿತ್ತು, ತರಲೆ ಮಾಡಿತ್ತು, ನಿನ್ನ ಕೈ ರುಚಿ ತಿಂದಿತ್ತು, ನಿನ್ನ ಗೋಳು ಹುಯ್ಕೊಂಡಿತ್ತು, ನೀನ್ ನನಗೆ ಮುದ್ದಾಡಿತ್ತು. ಪ್ರತಿಯೊಂದು ನನ್ನ ಕಣ್ಣು ಮುಂದೆ ಬರ್ತಾನೆ ಇರುತ್ತೆ. ನಿನಗಾದ್ರೂ ಇದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಪಕ್ಕದ ಮನೆಯವರು ಅಂತ ಇದ್ದಾರೆ, ಆದ್ರೆ ನನಗೆ ನಾನಿದನ್ನೆಲ್ಲ ಯಾರ ಹತ್ರ ಹೇಳ್ಕೊಳ್ಳಿ ಅಮ್ಮ?